ಉರುಬಿಸಿಲಿನಲ್ಲಿ ಚಿಗುರ್ತದಿದು. ಅಂದರೆ ಇದು ಲೈಂಗಿಕತೆಗೂ ಬರುತ್ತೆ. ಕ್ಯಾನ್ಸರ್ಗೆ ಫಸ್ಟ್ನೇ ಪ್ರಿಫರೆನ್ಸ್ ಇದು, ಶುಗರ್ಗೂ ಫಸ್ಟ್ನೇ ಪ್ರಿಫರೆನ್ಸು. ಯಾವುದೇ ಕಾಯಿಲೆಗಳಿದ್ರಾಗ 10 ಸೊಪ್ಪು ಸೇರಿಸಿ ಕಷಾಯ ಮಾಡಿ ಕುಡಿಬೇಕು, ಒಂದರಲ್ಲೇ ಇದಾಗಲ್ಲ. ನಮ್ಮ ಆಯುಷ್ ಟಿವಿ ತಂಡ ಹುಡುಕಿಕೊಂಡು ರಾಮನಗರದ ಮಾಗಡಿ ತಾಲೂಕಿನ ಕಡೆಗೆ ಹೊರಟಿತು. ಮಾಗಡಿ ತಾಲೂಕಿನಲ್ಲಿ ಅನೇಕ ಹಳ್ಳಿಗಳನ್ನು ದಾಟಿಕೊಂಡು ನಾವು ಈ ಕುದೂರಿಗೆ ಬಂದೆವು. ಕುದೂರಿನ ಹಳ್ಳಿಯ ಸೊಬಗನ್ನು ನೋಡುತ್ತಾ ಕೊನೆಗೆ ಈ ಪಾರಂಪರಿಕ ವೈದ್ಯರು ಇರುವ ಸ್ಥಳವನ್ನು ತಲುಪಿದೆವು. ನಾವು ಈ ಪಾರಂಪರಿಕ ವೈದ್ಯರನ್ನು ಭೇಟಿ ಮಾಡಿದ ನಂತರ ಕೆಲಕಾಲ ಮಾತುಕತೆ ನಡೆಸಿದವು. ನಂತರದಲ್ಲಿ ಇವರ ಚಿಕಿತ್ಸಾ ವಿಧಾನಗಳ ಬಗ್ಗೆ, ಔಷಧಿಗಳ ಬಗ್ಗೆ ತಿಳಿದುಕೊಂಡೆವು. ಅಷ್ಟರಲ್ಲಾಗಲೇ ಒಬ್ಬರು ರೋಗಿ ಇವರನ್ನು ಹುಡುಕಿಕೊಂಡು ಬಂದಿದ್ದರು. ಇವರು ಈಗಾಗಲೇ ಇವರ ಬಳಿ ಚಿಕಿತ್ಸೆ ಪಡೆದು ಗುಣವಾಗುತ್ತಿರುವುದರಿಂದ ಮತ್ತೆ ಔಷಧಿಗಳನ್ನು ಪಡೆದುಕೊಂಡು ಹೋಗಲು ಇಲ್ಲಿಗೆ ಬಂದಿದ್ದರಂತೆ. ಹಾಗಾದ್ರೆ ಮೊದಲು ಇವರಿಗೆ ಏನಾಗಿತ್ತು, ಇವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ನನಗೆ ಆರೋಗ್ಯ ತುಂಬ ಏರುಪೇರಾಗಿತ್ತು. ವೆರಿಕೋಸ್ ವೈನ್ ಇತ್ತು, ಗ್ಯಾಸ್ ಟ್ರಬಲ್ ಇತ್ತು. ನಾನು ಮತ್ತು ತುಂಬ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿದ್ದೀನಿ. ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಏನೂ ಪ್ರಯೋಜನ ಆಗಲಿಲ್ಲ. ಆಯುರ್ವೇದಿಕಲ್ಲಿ ಇಲ್ಲಿ ಒಬ್ಬರು ಮೋಹನ್ ಸ್ವಾಮಿ, ಕುದೂರಲ್ಲಿ ಮೋಹನ್ ಸ್ವಾಮಿ ಅಂತ ಒಬ್ಬರು ಇದ್ದರು, ಅವ್ರ ಹತ್ರ ಟ್ರೀಟ್ಮೆಂಟ್ ಅಂತ ಬಂದ್ವಿ. ಅಲ್ಲಿ ಬಂದಿದ್ದಕ್ಕೆ ಟ್ರೀಟ್ಮೆಂಟು ನಮಗೆ ಪರಿಗ ಉಪಕಾರಿ ಆಗಿದೆ, ತುಂಬ ಚೆನ್ನಾಗಿದೆ ಟ್ರೀಟ್ಮೆಂಟು, ಏನು ಮೋಸ ಇಲ್ಲ, ತೊಗೋಬೋದು. ನಾನು ಕೂಡ 6 ತಿಂಗಳಿಂದ ತೊಗೊತಾ ಇದ್ದೀನಿ. ವೆರಿಕೋಸ್ ವೈನು ತುಂಬ ಪ್ರಾಬ್ಲಮ್ ಇತ್ತು, ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗ್ತಾ ಬರ್ತಾ ಇದ್ದೆ. ಕುದೂರಿನ ಮೋಹನ್ ಸ್ವಾಮಿ ಅವ್ರ ಹತ್ರ ಆಯುರ್ವೇದಿಕ್ಕು ಟ್ರೀಟ್ಮೆಂಟ್ ತೊಗೊತಾ ಇದ್ದೆ. ಬಿ ಪಿ ಕಮ್ಮಿಯಾಗಿದೆ, ಮತ್ತು ಆಕ್ಯುಪ್ರೆಷರು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಮಂಡಿ ನೋವು ಕೂಡ ಕಮ್ಮಿಯಾಗಿದೆ. ಮತ್ತು ಪೈಲ್ಸ್ಗೆ ಟ್ರೀಟ್ಮೆಂಟ್ ತೊಗೊತಾ ಇದ್ದರು, ಅದು ಸಂಪೂರ್ಣವಾಗಿ ಗುಣಮುಖ ಆಗಿದೆ. ಈಗ ಮತ್ತೆ ನಾನು ಆಕ್ಯುಪ್ರೆಷರು ಟ್ರೀಟ್ಮೆಂಟ್ ಮುಂದುವರಿಸ್ತಾ ಇದ್ದೀನಿ. ವಿಶೇಷವಾಗಿ ಕಣ್ಣಿಂದು ಡ್ರಾಪ್ಸು ಮೋಹನಣ್ಣವ್ರ ಹತ್ರ ಹಾಕ್ಸ್ಕೊಂಡ್ಮೇಲೆ ನಾನು ಕಣ್ಣು ಚೆನ್ನಾಗಿ ಈಗ ದೃಷ್ಟಿ ದೋಷ ನಿವಾರಣೆಯಾಗಿದೆ, ಚೆನ್ನಾಗಿ ಕಾಣ್ತಾ ಇದೆ ಕೂಡ ಈಗ. ಕಾಯಿಲೆಗಳು ಎಂದು ಹೇಳಿಕೊಂಡು ಬರುವವರಿಗೆ ಸಾಮಾನ್ಯ ಗಿಡಮೂಲಿಕೆಗಳಿಂದ ಔಷಧಿಗಳನ್ನು ನೀಡಿ ಗುಣ ಮಾಡುತ್ತಿದ್ದಾರೆ. ಇವರು ಮುಖ್ಯವಾಗಿ ಗ್ಯಾಂಗ್ರೀನ್, ಸಕ್ಕರೆ ಕಾಯಿಲೆ, ಥೈರಾಯ್ಡ್, ಪೈಲ್ಸ್, ಬಿ ಪಿ, ಕಿಡ್ನಿ ಸ್ಟೋನ್, ಮಂಡಿ ನೋವು, ಲಿವರ್ ಸಮಸ್ಯೆ, ಚರ್ಮ ಕಾಯಿಲೆ, ವೆರಿಕೋಸ್ ವೈನ್ ಸೇರಿದಂತೆ ಲೈಂಗಿಕ ಸಮಸ್ಯೆಗಳು ಹಾಗೂ ಇನ್ನು ಸಂತಾನ ಭಾಗ್ಯಕ್ಕೂ ಚಿಕಿತ್ಸೆ ನೀಡುತ್ತಾರಂತೆ. ಇಷ್ಟೆಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾರಂತೆ. ಇದಷ್ಟೇ ಅಲ್ಲ, ಇವರು ಕಲರ್ ಥೆರಪಿ, ಆಕ್ಯುಪಂಚರ್ ಚಿಕಿತ್ಸಾ ವಿಧಾನಗಳಿಂದಲೂ ಅನೇಕ ಕಾಯಿಲೆಗಳನ್ನು ಗುಣಪಡಿಸುತ್ತಾರಂತೆ. ಇವೆಲ್ಲದಕ್ಕೂ ಇವರೇ ಸ್ವತಃ ಗಿಡಮೂಲಿಕೆಗಳಿಂದ ಔಷಧಿಗಳನ್ನು ತಯಾರಿಸುತ್ತಾರೆ. ಮೊದಲು ತಮ್ಮ ಮೇಲೆ ಪ್ರಯೋಗ ಮಾಡಿಕೊಂಡು ನಂತರದಲ್ಲಿ ಬೇರೆಯವರಿಗೆ ನೀಡುತ್ತಾರಂತೆ. ಹಾಗಾದರೆ ಈ ವಿಶಿಷ್ಟ ಪಾರಂಪರಿಕ ವೈದ್ಯರು ಯಾರು ಗೊತ್ತಾ? ಇವರೇ ನೋಡಿ, ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕುದೂರಿನಲ್ಲಿರುವ ವೈದ್ಯ ಮೋಹನ್ ಸ್ವಾಮಿ ಅವರು. ನೋಡಿ, ಇದು ಕೊಮ್ಮೆ ಸೊಪ್ಪು ಮತ್ತು ಪುನರ್ವ ಎರಡು ಹೆಸರಲ್ಲೂ ಕರೀತಾರೆ. ಯಾವುದೇ ಪಾರ್ಟ್ಸ್ಗಳು ನಮ್ಮ ದೇಹದಲ್ಲಿ ಯಾವುದೇ ಪಾರ್ಟ್ಸ್ಗಳು ಕೆಟ್ಟಾದಾಗ ಇದನ್ನು ತೊಗೊಂಬಂದು ಒಣಗಿಸಿ ತೊಳೆದು ಒಣಗಿಸಿ ಚೂರ್ಣ ಮಾಡಿ ಉಪಯೋಗಿಸ್ದಾಗ ನಮ್ಮ ಯಾವುದೇ ಈಗ ಕಿಡ್ನಿ ಆಗಿರಲಿ, ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇರಲಿ, ಯಾವುದೇ ಸಮಸ್ಯೆ ಇದ್ದರೂ ಇದು ಪುನರ್ನವ ಅಂತ ಕರೀತಾರೆ. ಅಂದರೆ ಪುನರ್ನವ ಅಂದರೆ ಇದು ಹೊಸ್ತಾಗಿ ತಯಾರು ಮಾಡುತ್ತೆ ಕೆಟ್ಟೋಗಿರ್ತಕ್ಕಂಥ ವಸ್ತುಗಳನ್ನು. ನೋಡಿ, ಇದು ಮಳೆಗಾಲದಲ್ಲಿ ಜಾಸ್ತಿ ಬೆಳೆಯಲ್ಲ, ಇದಕ್ಕೆ ಅಷ್ಟು ಪವರ್ ಇದೆ. ಇದು ಸುಮಾರು ಕಾಯಿಲೆಗಳಿಗೆ ಬರುತ್ತೆ. ಭೂಮಿಯ ಫಲವತ್ತತೆ ಅಂದರೆ ಬೇಸಿಗೆನಲ್ಲಿ ಇದು ಬೆಳೆಯೋದು. ಅಲ್ಲಿಗೆ ಅರ್ಥ ಮಾಡ್ಕೊಬೇಕು ನಾವು, ಬೇಸಿಗೆನಲ್ಲಿ ಬೆಳೀತಕ್ಕಂಥ ಬಿಸಿಲು ಉರುಬಿಸಿಲಿನಲ್ಲಿ ಚಿಗುರ್ತದೆ ಇದು. ಅಂದರೆ ಇದು ಲೈಂಗಿಕತೆಗೂ ಬರುತ್ತೆ. ನೆಕ್ಸ್ಟು ಮಕ್ಕಳ ಫಲಕ್ಕೂ ಕೊಡ್ಬೋದು ಇದನ್ನು. ಅಷ್ಟು ಇದು ಬಿಸಿಲಾಗೆ ಬೇಸಿಗೆನಲ್ಲೇ ಬೆಳೆಯೋದು, ಮಳೆಗಾಲದಲ್ಲಿ ಬೆಳೆಯೋಲ್ಲ. ಇದನ್ನು ತೊಗೊಂಬಂದು ಇದಕ್ಕೆ ಹಲವಾರು ಚೂರ್ಣಗಳನ್ನ ಸೇರಿಸಿ ಇದನ್ನು ಉಪಯೋಗಿಸ್ದಾಗ ಲೈಂಗಿಕತೆ ಮತ್ತು ಮಕ್ಕಳ ಫಲಕ್ಕೆ ಇದು ರಾಮಬಾಣ ಅಂದರೆ ತಪ್ಪೇನಿಲ್ಲ. ನೋಡಿ, ಇದು ಇನ್ನು ಕಾಯಿಗಳು ಬಿಟ್ಟಿದೆ, ಕಾಯಿಗಳು. ಇದು ಹಣ್ಣನ್ನು ಹೊಟ್ಟೆಗೆ ತಿನ್ಬೋದು, ಹೊಟ್ಟೆ ನೋವಿದ್ರೆ ಕಮ್ಮಿ ಆಗೋತದೆ, ಸುಮಾರು ಕಾಯಿಲೆಗಳಿಗೆ ಆಗ್ಬರುತ್ತೆ. ಇದು ಸುಮಾರು ಮೊದಲು ಎಲ್ಲ ಯಾರು ತಿನ್ನೋಕ್ಕಿಲ್ಲ, ಹೆದರ್ಕೊಳ್ಳೋರು, ಈಗ ಎಲ್ಲರೂ ತಿಂತಾರೆ. ಇದಿನ್ನು ದಪ್ಪ ಆಗುತ್ತೆ. ಇದೇ ಥರ ಒಳ್ಳೆ ಪಾಂಜು ಬೆಳೆದಂಗೆ ನೋಡಿ, ಈ ಥರ ಬರುತ್ತೆ. ಇನ್ನು ಕಾಯಿ ದಪ್ಪ ಆಗುತ್ತೆ ಇದ್ರ ಸುತ್ತ. ಇದು ಹಣ್ಣಾಗಿಲ್ಲ, ಈಗ ಚಿಗುರಿ ತೋರಿಸ್ಬೇಕು ಅಂತ. ಇದು ಒಳಗಡೆ ಈ ಥರ ಇರುತ್ತೆ, ಸೀಗೆ ಸೇಮು ಕೆಕ್ಕರಿಕೆ ಹಣ್ಣು ತಿಂದಂಗೆ ಇರ್ತದೆ, ಯಾವುದು ಗಸಗಸೆ ಹಣ್ಣು ತಿಂದಂಗೆ ಇರ್ತದೆ. ಸುಮಾರು ಕಾಯಿಲೆಗಳಿಗೆ, ಹೊಟ್ಟೆ ನೋವು ಸಂಬಂಧಿತ ಕಾಯಿಲೆಗಳಿಗೆ ಇದು ಉಪಯೋಗ ಆಗುತ್ತೆ. ಸ್ನೇಹಿತರು, ಕೆಂಪಗಾಗುತ್ತೆ ಹಣ್ಣು ಇದು.
ಅಲ್ಲಿವರೆಗೂ ಕಾಯಬೇಕು. ಇನ್ನೊಂದು 2 ತಿಂಗಳು 3 ತಿಂಗಳು ಬೇಕಿದೆ ಹಣ್ಣ ಬರೋಕ್ಕೆ. ನೋಡಿ, ಇದು ಎಲ್ಲರಿಗೂ ಚಿರಪರಿಚಿತವಾದಂಥ ಹಣ್ಣು. ಇದು ಹನುಮ ಫಲ, ಲಕ್ಷ್ಮಣ ಫಲ ಅಂತ ಕರೀತಾರೆ. ಇದು ಕ್ಯಾನ್ಸರ್ಗೆ ಒಳ್ಳೆ ರಾಮಬಾಣವಾದ ಹಣ್ಣು. ಮತ್ತು ಅದರ ಎಲೆ, ಇದು ಕಷಾಯ ರೂಪದಲ್ಲಿ ಕುಡಿತಾ ಬಂದಾಗ ಇದಕ್ಕೆ ಇನ್ನೂ ಬೇರೆ ಬೇರೆ ಗಿಡಮೂಲಿಕೆಗಳು ಪ್ರತಿಯೊಂದಕ್ಕೂ ಒಂದರಲ್ಲೇ ಯಾವುದೂ ವಾಸಿಯಾಗಲ್ಲ. ಇದನ್ನು ಉಪಯೋಗಿಸ್ಕೊಂಡಾಗ ಕಷಾಯ ಮಾಡಿ ಕುಡಿತಾ ಬಂದಾಗ ಇದು ಕಷಾಯ ನೋಡಿ, ಒರಿಜಿನಲ್ ಆದರೆ ಹಳದಿ ಕಲರ್ ಬರುತ್ತೆ, ಟೀ ಸೊಪ್ಪಿನ ಕಲರ್ ಇದ್ರ ಕಷಾಯ. ಇದು ಶುಗರ್ಗೆ, ಇನ್ನೂ ಹಲವಾರು ಕಾಯಿಲೆಗಳಿಗೆ ಖಂಡಿತ ಬರುತ್ತೆ, ಉಪಯೋಗಿಸ್ಬೋದು. ಇದರಿಂದ ಏನು ತೊಂದರೆ ಏನಿರಲ್ಲ, ಸೈಡ್ ಎಫೆಕ್ಟ್ ಇರಲ್ಲ. ಇದು ಕ್ಯಾನ್ಸರ್ಗೆ ಫಸ್ಟ್ನೇ ಪ್ರಿಫರೆನ್ಸ್, ಇದು ಶುಗರ್ಗೂ ಫಸ್ಟ್ನೇ ಪ್ರಿಫರೆನ್ಸು. ಯಾವುದೇ ಕಾಯಿಲೆಗಳಿದ್ರಾಗ 10 ಸೊಪ್ಪು ಸೇರಿಸಿ ಕಷಾಯ ಮಾಡಿ ಕುಡಿಬೇಕು. ಒಂದರಲ್ಲೇ ಇದಾಗಲ್ಲ, ಒಂದಕ್ಕೊಂದು ಇಂಗ್ರೀಡ್ ಆಗಿ ಅದು ಒಳ್ಳೆ ಫಲಗಳು ಸಿಗುತ್ತೆ. Thank you.